ಬ್ರೇಕ್ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಬ್ರಹ್ಮಶ್ರೀ ನಾರಾಯಣ ಗುರು ಸಂಘದವರ ಸಂಘಟನೆಯು ಕೇವಲ ತಮ್ಮ ಸಮಾಜದಲ್ಲಷ್ಟೇ ಸೀಮಿತವಾಗಿರದೆ ಅವರು ಬೇರೆ ಸಮಾಜದ ಹಿಂದುಳಿದ ವರ್ಗದ ಏಳಿಗೆಯ ಕುರಿತು ಕೆಲಸ ಮಾಡಬೇಕಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ಹೇಳಿದ್ರು. ಶಿರಸಿಯ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘದ ವತಿಯಿಂದ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ 3 ದಿನಗಳ ಕಾಲ ಜಿಲ್ಲೆಯ ನಾಮಧಾರಿ ಆರ್ಯ ಇಡಿಗ ಹಾಗೂ ಬಿಲ್ಲವ ಸಮಾಜದವರಿಗೆ ಜಿಲ್ಲಾ ಮಟ್ಟದ ಹಾರ್ಡ್ ಟೆನಿಸ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಈ ಪಂದ್ಯದ ಕೊನೆಯ ದಿನವಾದ ರವಿವಾರ ನಡೆದ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬ್ರಹ್ಮಶ್ರೀ ನಾರಾಯಣ ಗುರು ಸಂಘವು ಒಂದು ಸಂಸ್ಕಾರಯುತವಾದ ಸಂಘಟನೆಯನ್ನ ಮಾಡಿಕೊಂಡು ಬರುತ್ತಿರುವುದು ಶ್ಲಾಘನೀಯ. ಆದರೆ ಈ ಸಂಘದವರು ಇನ್ನು ಮುಂದೆಯೂ ಸಹ ಈ ಸಂಘಟನೆಯಲ್ಲಿ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯಗಳೇನು ಎಂಬುದನ್ನ ಅರಿತು ಸಂಘಟನೆಯಲ್ಲಿ ಪಾಲ್ಗೊಳ್ಳುವಂತಾಗಬೇಕು. ಅದರಲ್ಲೂ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘದವರ ಸಂಘಟನೆಯು ಕೇವಲ ತಮ್ಮ ಸಮಾಜದಲ್ಲಷ್ಟೇ ಸೀಮಿತವಾಗಿರದೆ ಅವರು ಬೇರೆ ಸಮಾಜದ ಹಿಂದುಳಿದ ವರ್ಗದ ಏಳಿಗೆಯ ಕುರಿತು ಕೆಲಸ ಮಾಡಬೇಕಿದೆ. ಹೀಗಾಗಿ ಈ ಸಂಘದವರು ನಮ್ಮ ಸಮಾಜದಲ್ಲಿ ಯಾರು ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುತ್ತಾರೋ ಅಂತವರಿಗೆ ಶಕ್ತಿ ತುಂಬುವಂತಹ ಸಂಘಟನೆಯು ಇದಾದಾಗ ಮಾತ್ರ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘದ ನಿಜವಾದ ಪ್ರಯೋಜನ ಸಾರ್ವಜನಿಕರಿಗೆ ಸಿಕ್ಕಂತಾಗುತ್ತದೆ ಎಂದರು. ಸಮಾಜ ಸಂಘಟನೆಯಲ್ಲಿ ಹಲವಾರು ರೀತಿಯ ವಿಚಾರಗಳನ್ನು, ಹಲವಾರು ರೀತಿಯ ಸಂಘಟನೆಗಳನ್ನು ನಾವು ನೋಡುವಾಗ ಬರೀ ನಾಮಧಾರಿ ಅಥವಾ ಆರ್ಯ ಹಿರಿಯ ಬಿಲ್ಲವ ಅನ್ನುವಂಥ ಸಮಾಜಕ್ಕೆ ಮಾತ್ರ ಸೀಮಿತವಾಗಿರ್ತಾನೆ. ನಮ್ಮ ಸಂಘಟನೆ ಎಷ್ಟು ಅತ್ಯುತ್ತಮವಾಗಿ, ಎಷ್ಟು ಚೊಕ್ಕವಾಗಿ, ಎಷ್ಟು ದಷ್ಟಪುಷ್ಟವಾಗಿ ಸಂಘಟನೆ ಮಾಡ್ತಾ ಇದೆಯೋ ಅದೇ ರೀತಿ ಬೇರೆ ಸಮಾಜದ ಸ್ನೇಹಿತರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಕಾಣ್ತಕ್ಕಂಥ ಸಮಾಜದ ಬಾಂಧವರು ತಾವೆಲ್ಲರೂ ಆಗಬೇಕು ಅನ್ನೋಂಥ ವಿನಂತಿಯನ್ನು ತಮ್ಮೆಲ್ಲರಿಗೂ ನಾವು ಮಾಡ್ತೀವಿ. ಬೇಕು, ನಮ್ಮ ಸಮಾಜ ಅಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರುವಂತಹದ್ದು. ಇಡೀ ಜಿಲ್ಲೆಯಲ್ಲಿ ಹಿರಿಯರ ಸಲಹೆ ಸಹಕಾರದಿಂದ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೇ ಅತ್ಯುತ್ತಮವಾಗಿರ್ತಕ್ಕಂಥ ಸಂಘಟನೆಯನ್ನು ನಾವು ಹೊಂದಬೇಕು, ಹೊಂದತಕ್ಕಂಥ ವ್ಯವಸ್ಥೆ ತಾವು ಮಾಡ್ತಾ ಇದ್ದೀರಿ ಅನ್ನೋದನ್ನ ನಾನು ಬಹಳ ಆತ್ಮಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ. ಇನ್ನು 3 ದಿನಗಳ ಕಾಲ ಯಶಸ್ವಿಯಾಗಿ ನಡೆದ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಒಟ್ಟು 5 ಬಲಿಷ್ಠ ತಂಡಗಳು ಬಂದಿದ್ದವು. ಅಲ್ಲದೆ ಅದರಲ್ಲಿ ಉತ್ತಮ ಪ್ರದರ್ಶನ ತೋರಿದ ಶಿರಸಿ ಮತ್ತು ಹಳದಿಪುರ ತಂಡಗಳು ಫೈನಲ್ ಹಣಾಹಣಿಗೆ ಲಗ್ಗೆ ಇಟ್ಟಿದ್ದವು. ಆದರೆ ಕೊನೆಗೆ ನಿಗದಿತ 10 ಓವರ್ಗಳ ಪಂದ್ಯದಲ್ಲಿ 71 ರನ್ಗಳ ಪೈಪೋಟಿ ಮೊತ್ತವನ್ನು ನೀಡಿದ್ದ ಶಿರಸಿ ತಂಡವನ್ನ ಭಾರೀ ಪೈಪೋಟಿಯ ನಡುವೆಯೂ 5 ಎಸೆತಗಳು ಬಾಕಿ ಇರುವಂತೆಯೇ ಶಿರಸಿ ತಂಡವನ್ನ ಮಣಿಸಿದ ಹೊನ್ನಾವರದ ಹಳದಿಪುರ ತಂಡವು ಚಾಂಪಿಯನ್ ಆಗಿ ಹೊರಬಿದ್ದಿತು. ಹಾಗೆ ಈ ಪಂದ್ಯದಲ್ಲಿ 45 ರನ್ ಸಿಡಿಸಿ ತಮ್ಮ ತಂಡದ ಗೆಲುವಿಗೆ ಮುಖ್ಯ ಕಾರಣವಾದ ಹಳದಿಪುರ ತಂಡದ ಆಟಗಾರ ಮನೋಜ್ ನಾಯ್ಕ್ ಅವರಿಗೆ ಸರಣಿ ಸರ್ವೋತ್ತಮ ಮತ್ತು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಹಾಗೆಯೇ ಶಿರಸಿ ತಂಡದ ಆಟಗಾರರಾದ ಕಿರಣ್ ನಾಯ್ಕ್ ಅವರಿಗೆ ಬೆಸ್ಟ್ ಬೌಲರ್ ಹಾಗೂ ಉತ್ತಮ ಕ್ಯಾಚರ್ ಪ್ರಶಸ್ತಿಯನ್ನು ನೀಡಲಾಯಿತು. ಅಷ್ಟಲ್ಲದೆ ಕುಮಟಾ ತಂಡದ ಆಟಗಾರ ಕಿರಣ್ ನಾಯ್ಕ್ ಅವರಿಗೆ ಉತ್ತಮ ಕೀಪರ್ ಪ್ರಶಸ್ತಿಯನ್ನ ನೀಡಲಾಯಿತು. ಇದೇ ವೇಳೆ ಶಿರಸಿ ಮಾರಿಕಾಂಬಾ ದೇವಾಲಯದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಅವರನ್ನ ಶಿರಸಿಯ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯರುಗಳಾದ ಗಣಪತಿ ನಾಯ್ಕ್, ನಾಗರಾಜ್ ನಾಯ್ಕ್, ಉಪನ್ಯಾಸಕ ನಾಗರಾಜ್ ನಾಯ್ಕ್, ಶಿರಸಿಯ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘದ ಅಧ್ಯಕ್ಷ ದಯಾನಂದ್ ನಾಯ್ಕ್ ಹಾಗೂ ನಿವೃತ್ತ ಶಿಕ್ಷಕ ಕುಮಾರ್ ನಾಯ್ಕ್ ಸೇರಿದಂತೆ ಇನ್ನಿತರ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಪಂದ್ಯಾವಳಿಯನ್ನ ವೀಕ್ಷಿಸಿದರು. ದೇಶಾಭಿಮಾನ ಹಾಗೂ ಸಮಾಜ ಹಿತದ ಮೂಲ ತತ್ವದಡಿ ಜನಸಂಘದಿಂದ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿದ ರಾಜಕೀಯ ಪಕ್ಷ ಬಿಜೆಪಿಯಾಗಿ ಬೆಳೆಯುವಲ್ಲಿ ಲಕ್ಷಾಂತರ ಯುವ ಹೃದಯಗಳ ತ್ಯಾಗ ಪರಿಶ್ರಮವಿದೆ ಎಂದು ಬಿಜೆಪಿ ಹಿರಿಯ ಮುಖಂಡ ವಿನೋದ್ ಪ್ರಭು ತಿಳಿಸಿದರು. ಅವರು ಸೋಮವಾರ ಬಿಜೆಪಿ ಕಾರ್ಯಾಲಯದಲ್ಲಿ ತಾಲೂಕಾ ಯುವ ಮೋರ್ಚಾ ಸಭೆ ಹಾಗೂ ವಿವೇಕ ಬ್ಯಾಂಡ್ ಧಾರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಮಾಜಕ್ಕಾಗಿ ಪಕ್ಷಕ್ಕಾಗಿ ಯುವಕರು ಸಮಯ ನೀಡಬೇಕು. ಸ್ವಾಮಿ ವಿವೇಕಾನಂದರು ಕೂಡ ದೇಶದ ಯುವ ಜನಾಂಗದ ಮೇಲೆ ವಿಶ್ವಾಸ ಇಟ್ಟಿದ್ರು. ತಮ್ಮ ಯೌವನದಲ್ಲಿ ಸಮಾಜಕ್ಕಾಗಿ ಪಕ್ಷಕ್ಕಾಗಿ ಕೆಲಸ ಮಾಡಿದವರು ಇಂದು ಪಕ್ಷದ ಚುಕ್ಕಾಣಿ ಹಿಡಿದಿದ್ದಾರೆ ಎಂದರು. ಎಲ್ಲರೂ ಯೌವನದಲ್ಲಿ ಈ ಪಕ್ಷಕ್ಕಾಗಿ ಸಮಯವನ್ನು ಕೊಟ್ಟರು. ಅದು ವಾಜಪೇಯಿ ಇರ್ಬೋದು, ನರೇಂದ್ರ ಮೋದಿ ಅವರು ಇರ್ಬೋದು, ಸುಷ್ಮಾ ಸ್ವರಾಜ್ ಇರ್ಬೋದು, ಯಾರ ಹೆಸರು ಬೇಕಾದ್ರೂ ತಗೊಳ್ಳಿ, ಪ್ರಮೋದ್ ಮಹಾಜನ್ ಇರ್ಬೋದು, ಯಾರ್ಯಾರು ಯೌವನದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗುರುತಿಸ್ಕೊಂಡ್ರೋ ಅವರು ಸಮಯವನ್ನು ಕೊಟ್ಟರು. ತನ್ನ ವೈಯಕ್ತಿಕ ಜೀವನದ ಜೊತೆಗೆ ಸಾಮಾಜಿಕ ಜೀವನದಲ್ಲಿ ತಮ್ಮನ್ನು ತೊಡಸ್ಕೊಂಡ್ರು. ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆ, ಈ ಅನೇಕ ಜನ ತಮ್ಮ ಯೌವನದ ಸಮಯವನ್ನು ಕೊಟ್ಟು ಪಕ್ಷ ತಾವು ಬೆಳೆದರು, ಪಕ್ಷವನ್ನು ಬೆಳೆಸಿದರು. ಇವತ್ತು ನಿಮಗೆ ಅವಕಾಶ ಇದೆ. ಮತ್ತು ಹೇಳ್ತಾರಲ್ಲ, ಯಾವಾಗ ಯೌವನ ಇದೆ ಆವಾಗ ಮಾತ್ರ ಹಳ್ಳು ಗಟ್ಟಿದ್ದಾಗ ಮಾತ್ರ ಕಡಲೆ ತಿನ್ಲಿಕ್ಕೆ ಆಗ್ತದೆ, ಆಮೇಲೆ ಆಗೋದಿಲ್ಲ. ನೀವಿವತ್ತೇನು ನಮ್ಮ ನಿಮ್ಮ ಯೌವನವನ್ನು ತಮ್ಮ ವೈಯಕ್ತಿಕ ಬರೀ ಕೇವಲ ವೈಯಕ್ತಿಕ ಜೀವನಕ್ಕೆ ಕಳೆದರೆ ಅದರಿಂದ ಏನು ಉಪಯೋಗ ಇಲ್ಲ. ನಾವು ನಿಶ್ಚಯ ಮಾಡಬೇಕು, ಇವತ್ತು ನಮಗೆ ಭಗವಂತ ಯೌವನ ಕೊಟ್ಟಿದ್ದಾನೆ, ಈ ಯೌವನ ಈ ಸಮಾಜಕ್ಕಾಗಿ ಕೂಡ ಮೀಸಲಿಡಬೇಕು ಅಂದಾಗ ಸಮಾಜ ಕೂಡ ಬೆಳೀತೇವೆ, ನಾವು ಕೂಡ ಬೆಳೀತೇವೆ, ಮತ್ತು ಒಂದು ಸಮಯದಲ್ಲಿ ನಮಗೆ ಧನ್ಯತಾ ಭಾವ ಬರ್ತೇವೆ.
ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ ಮಾತನಾಡಿ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರನ್ನ ಆರಿಸಿ ತರುವತ್ತ ಯುವ ಮೋರ್ಚಾದ ಹೊಣೆ ದೊಡ್ಡದಿದೆ. ಈ ಹಿನ್ನೆಲೆಯಲ್ಲಿ ಯುವ ಮೋರ್ಚಾದ ಸದಸ್ಯರಿಗೆ ನೀಡಿದ ಸೂಚನೆಗಳನ್ನು ಕಾಳಜಿಯಿಂದ ನಿರ್ವಹಿಸಬೇಕು, March 2 ಬೃಹತ್ ಬೈಕ್ ರ್ಯಾಲಿಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದರು. ಶಿಕ್ಷಕ ಪ್ರಕೋಷ್ಠದ ಜಿಲ್ಲಾ ಪ್ರಮುಖ ಎಂಜಿ ಭಟ್, ಸ್ವಚ್ಛತಾ ಹೀ ಸೇವಾ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ತರಬೇಕು, ಪಕ್ಷ ಸಂಘಟನೆಯ ಜೊತೆಗೆ ಉತ್ತಮನಾಗಿರು, ಉತ್ತಮವಾದುದನ್ನೇ ಮಾಡು ಎಂಬ ವಿವೇಕಾನಂದರ ಹಾಗೂ ಬಿಜೆಪಿಯ ದೇಶಾಭಿಮಾನದ ತತ್ವಾದರ್ಶಗಳನ್ನು ಜನರಿಗೆ ಪರಿಚಯಿಸಬೇಕು ಎಂದರು. ಮಂಡಲಾಧ್ಯಕ್ಷ ಕುಮಾರ್ ಮಾರ್ಕಂಡೆ, ಯುವ ಮೋರ್ಚಾದ ನೂತನ ತಾಲೂಕಾಧ್ಯಕ್ಷ ವಿಶ್ವನಾಥ್ ನಾಯ್ಕ, ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾ ಪ್ರಮುಖ ಡಾ ಜಿಜಿ ಹೆಗಡೆ, ತಿಮ್ಮಪ್ಪ ಮುಖ್ರಿ, ಹೇಮಂತ್ ಕುಮಾರ್ ಗಾಂವ್ಕರ್, ಚೇತೇಶ್ ಶಾನ್ಬಾಗ್ ಮತ್ತಿತರರು ಇದ್ದರು. ಸಭೆಯ ಬಳಿಕ ಪಕ್ಷದ ಕಾರ್ಯಾಲಯದಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ವಿವೇಕ ಬ್ಯಾಂಡ್ ಧಾರಣೆ ನಡೆಸಲಾಯಿತು. ಈ ಸರ್ಕಾರ 5 ವರ್ಷಗಳವರೆಗೆ ಭದ್ರವಾಗಿಯೇ ಇರುತ್ತದೆ, ಯಾವ ರೀತಿ ಸರ್ಕಾರ ಉಳಿಯಬೇಕೆಂಬುದು ನನಗೆ ಗೊತ್ತು ಎಂದು ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ನಿಖಿಲ್ ಹಾಗೂ ಪ್ರಜ್ವಲ್ ಚುನಾವಣೆ ರಂಗ ಪ್ರವೇಶದ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ಅಭಿಮಾನಿಗಳು ನಮ್ಮ ಕುಟುಂಬದ ಮೇಲಿನ ಮಮತೆಗೆ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಗೆ ಸ್ಪರ್ಧಿಸಬೇಕೆಂದು ಆಶಿಸುತ್ತಾರೆ. ಹೋರಾಟ ನಡೆಸಲು ಇದೇನು ಮಹಾಭಾರತದ ಕುರುಕ್ಷೇತ್ರವಾ ಎಂದು ಪ್ರಶ್ನಿಸಿದರು. ಕಳೆದ ಚುನಾವಣೆಯಲ್ಲಿ ಕೆಲವು ಶಾಸಕರ ಕ್ಷೇತ್ರಗಳಿಗೆ ನಿಖಿಲ್ ಖುದ್ದಾಗಿ ಭೇಟಿ ನೀಡಿ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದರು. ಶಾಸಕರ ಗೆಲುವಿಗೆ ಕಾರಣೀಭೂತರಾಗಿದ್ದರು. ಹಾಗಾಗಿ ಆ ಶಾಸಕರು ಮತ್ತು ಜಿಲ್ಲಾ ಪಂಚಾಯತ್ನ ಕೆಲ ಸದಸ್ಯರು ನಿಖಿಲ್ ಅವರನ್ನ ತಮ್ಮ ಜೊತೆ ಬಿಡಿ ಅಂತ ಹೇಳ್ತಾರೆ. ಆದರೆ ಇದು ಕೇವಲ ಶಾಸಕರ ಪಂಚಾಯತ್ ಸದಸ್ಯರ ಅಭಿಪ್ರಾಯ ಮಾತ್ರ. ನಿಖಿಲ್ ಚುನಾವಣೆ ಕಣಕ್ಕಿಳಿಯುವುದು ಮಂಡ್ಯ ಮತದಾರರ ಅಭಿಪ್ರಾಯ ಪಡೆದು, ಈ ಬಗ್ಗೆ ನಾನೇನು ಹೇಳಲ್ಲ ಎಂದರು. ಇದೇ ವೇಳೆ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಯ್ಕೆಗೆ ಪ್ರತಿಕ್ರಿಯಿಸಿದ ಸಿಎಂ, ಈಗಾಗಲೇ ಹಾಸನ, ತುಮಕೂರು, ಚಾಮರಾಜನಗರ ಹಾಗೂ ಮೈಸೂರಿನಲ್ಲಿ ಕಾರ್ಯಕರ್ತರ ಸಭೆ ಮಾಡಿದ್ದೇವೆ. ಮಂಡ್ಯದಲ್ಲಿ ಉಪಚುನಾವಣೆಯಿಂದಲೇ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆದಿದೆ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಯಾವುದೇ ಸ್ಪಷ್ಟ ನಿರ್ಧಾರ ಕೈಗೊಂಡಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಆರ್ಎನ್ಎಸ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪೂಲ್ ಕ್ಯಾಂಪಸ್ ಸಂದರ್ಶನದ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಆರ್ಎನ್ಎಸ್ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಎಂವಿ ಹೆಗಡೆಯವರು ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಪೂಲ್ ಕ್ಯಾಂಪಸ್ ಸಂದರ್ಶನ ಏರ್ಪಡಿಸಲಾಗಿದ್ದು, ಗ್ರಿಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಕಂಪನಿಯಲ್ಲಿ ಕೆಲಸ ನಿರ್ವಹಿಸಲು 100 ಜನ ಪದವೀಧರ ಲೆಕ್ಕ ನಿರ್ವಾಹಕ ಖಾಯಂ ಹುದ್ದೆಗಾಗಿ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎಂ, ಬಿಬಿಎ, ಎಂಕಾಂನಲ್ಲಿ ಕನಿಷ್ಠ ಶೇಕಡ 50 ಅಂಕಗಳೊಂದಿಗೆ 2017 ಮತ್ತು 2018 ಬ್ಯಾಚ್ ಪಾಸಾದ ಉತ್ತಮ ಇಂಗ್ಲಿಷ್ ಹಾಗೂ ಹಿಂದಿ ಮಾತಾಡಬಲ್ಲ, ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಇಚ್ಛಿಸುವ ಮಹಿಳಾ ಹಾಗೂ ಪುರುಷ ಅಭ್ಯರ್ಥಿಗಳನ್ನು ಲೆಕ್ಕ ನಿರ್ವಾಹಕ ಹುದ್ದೆಗೆ ಪೂಲ್ ಕ್ಯಾಂಪಸ್ ಸಂದರ್ಶನ ಮೂಲಕ ದಿನಾಂಕ 19/1/2019 ಶನಿವಾರ ಬೆಳಗ್ಗೆ 9:30 ಆರ್ಎನ್ಎಸ್ ಪ್ರಥಮ ದರ್ಜೆ ಕಾಲೇಜು ಮುರುಡೇಶ್ವರದಲ್ಲಿ ಬರವಣಿಗೆ ಪರೀಕ್ಷೆ ಮತ್ತು ಮೌಖಿಕ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಎಂದರು. ಮುರುಡೇಶ್ವರ ಆರ್ಎನ್ಎಸ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪೂಲ್ ಕ್ಯಾಂಪಸ್ ಸಂದರ್ಶನ ಏರ್ಪಡಿಸಿದ್ದು, ಗ್ರೀಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಟ್ಯಾಲಿ ಸಾಫ್ಟ್ವೇರ್ ಗ್ರೂಪ್ನ ಬೆಂಗಳೂರು ಕಂಪನಿಯಲ್ಲಿ ಕೆಲಸ ನಿರ್ವಹಿಸಲು 100 ಜನ ಪದವೀಧರ ಲೆಕ್ಕ ನಿರ್ವಾಹಕ ಖಾಯಂ ಹುದ್ದೆಗಾಗಿ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎಂ, ಬಿಬಿಎ, ಎಂಕಾಂ, ಎಂಬಿಎ ಫೈನಾನ್ಸ್ನಲ್ಲಿ ಕನಿಷ್ಠ ಶೇಕಡ 50 ಅಂಕಗಳೊಂದಿಗೆ 2017 ಮತ್ತು 2018 ಬ್ಯಾಚ್ನಲ್ಲಿ ಪಾಸಾದ ಉತ್ತಮ ಇಂಗ್ಲಿಷ್ ಹಾಗೂ ಹಿಂದಿ ಸಂವಹನ ಕೌಶಲ್ಯ ಉಳ್ಳ ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಇಚ್ಛಿಸುವ ಮಹಿಳಾ ಹಾಗೂ ಪುರುಷ ಅಭ್ಯರ್ಥಿಗಳನ್ನು ಲೆಕ್ಕ ನಿರ್ವಾಹಕ ಅಂದರೆ ಅಕೌಂಟ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಪೂಲ್ ಕ್ಯಾಂಪಸ್ ಸಂದರ್ಶನದ ಮೂಲಕ ದಿನಾಂಕ 19/1/2019 ಶನಿವಾರ ಬೆಳಗ್ಗೆ 9:30 ಆರ್ಎನ್ಎಸ್ ಪ್ರಥಮ ದರ್ಜೆ ಕಾಲೇಜು ಮುರುಡೇಶ್ವರದಲ್ಲಿ ಬರವಣಿಗೆ ಪರೀಕ್ಷೆ ಹಾಗೂ ಮೌಖಿಕ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಈ ಸಂದರ್ಭದಲ್ಲಿ ಉದ್ಯೋಗಾಧಿಕಾರಿ ಹಾಗೂ ಪಾಲಿಟೆಕ್ನಿಕ್ ಉಪ ಪ್ರಾಚಾರ್ಯ ಕೆ ಮರಿಸ್ವಾಮಿ ಮತ್ತು ಆರ್ಎನ್ಎಸ್ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಮಾಧವ್ ಪಿ ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ನಂತರ.